ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಪ್ರೆಸ್ ಮಾಡಿ ಮಿಥುನ ರಾಶಿಯವರಿಗೆ ಫಲಾನುಫಲಗಳು ಮಿಥುನ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲವಿದೆ ವರ್ಷಾರಂಭದಿಂದ ಜೂನ್ ವರೆಗೂ ಪ್ರಯಾಸದಾಯಕ ದಿನಗಳಿದ್ದು ನಂತರ ಆಗಸ್ಟ್ವರೆಗೆ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಒಲಿದು ಬರುತ್ತಾಳೆ ಅಪೇಕ್ಷಿಸಿದ ಎಲ್ಲ ಕಾರ್ಯಗಳು ನೆರವೇರುವವು ಆಸ್ತಿ ವಿವಾದ ಸ್ವಜನರ ತೃಪ್ತಿ ಮುಂತಾದ ಕಲಹಗಳು ಪರಿಹಾರವಾಗಿ ಸಂತೋಷದಿಂದ ಇರುವ ಯೋಗವಿದೆ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ ಶಿಕ್ಷಕರಿಗೆ ಸಭಾ ಸ ಶಿಕ್ಷಕರಿಗೆ ಸಭಾ ಸಮಾಜ ಕೀರ್ತಿ ಲಭಿಸುವುದು ಅಕ್ಟೋಬರ್ ಮಧ್ಯದಿಂದ ಗುರು ಆರನೆಯವನ್ನಾಗಿ ಬರುವುದರಿಂದ ಗುರುಬಲವು ಅಲ್ಪ ಕ್ಷೀಣಿಸುವುದು ಇದರಿಂದ ಅನೇಕ ತೊಂದರೆಗಳು ಎದುರಾಗುವು ವಿಶೇಷವಾಗಿ ಮಾತಾಪಿತೃಗಳಿಂದ ದೂರವಾಗುವುದು ಮಾಡುವ ವ್ಯವಹಾರಗಳಲ್ಲಿ ಹಾನಿಯಾಗುವುದು ಮಂಗಲ ಕಾರ್ಯದಲ್ಲಿ ವಿಘ್ನ ಮಹಿಳೆಯರಿಗೆ ಮಾನಸಿಕ ಅಶಾಂತಿ ವ್ಯಾಪಾರ ಉದ್ಯೋಗದವರಿಗೆ ಸಾಲಗಾರರ ಕಾಟ ತೊಂದರೆ ಮುಂತಾದ ದೋಷ ಆಗುವುದರಿಂದ ಗುರುದರ್ಶನ ಬೃಹಸ್ಪತಿ ಬೃಹಸ್ಪತಿಂಶತಿ ಗುರುದರ್ಶನ ಬೃಹಸ್ಪತಿ ಶಾಂತಿ ದಾನ ಮೊದಲಾದ ಪರಿಹಾರ ಮಾಡಿರಿ ಅಷ್ಟಮದಲ್ಲಿ ಮಂಗಳನ ಸ್ತಂಭಿಯೋಗ ಹಾಗೂ ಶುಭ ಸಂಯೋಗ ಇಲ್ಲದೇ ಇರುವುದರಿಂದ ನವೆಂಬರ್ವರೆಗೂ ಕಷ್ಟಕರ ಸ್ಥಿತಿಯೂ ಇರುವುದು ವರ್ಷಾಂತ್ಯ ಉತ್ತಮವಾಗಿರುವುದು ಮಧುಮಕ್ಕಳಿಗೆ ಡಿಸೆಂಬರ್ ತಿಂಗಳಿನಲ್ಲಿ ವಿವಾಹ ಯೋಗ ಕೂಡಿ ಬರುವುದು ವ್ಯವಹಾರಗಳಲ್ಲಿ ಸುಧಾರಣೆ ಇರುವುದು ಮುಂಗಾರು ಭರ್ಜರಿ ಲಾಭದಾಯಕವಾದರೆ ಹಿಂಗಾರಿ ಬೆಳೆಗಳು ಕೈಕೊಡುವ ಯೋಗವಿದೆ ಸಪ್ತಮದಲ್ಲಿ ಶನಿ ಇರುವುದರಿಂದ ಪಿತ್ರಾರ್ಜಿತ ಆಸ್ತಿಯ ವ್ಯಾಜ್ಯ ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಕೌಟುಂಬಿಕ ಅಸಮಾಧಾನ ಉಂಟಾಗುವ ಯೋಗವಿದೆ ಮಕ್ಕಳ ವಿದ್ಯಾ ಉದ್ಯೋಗದ ಸಮಸ್ಯೆ ಮಕ್ಕಳ ವಿದ್ಯಾ ಹಾಗೂ ಉದ್ಯೋಗದ ಸಮಸ್ಯೆ ಇರುವುದು ಮೇ ನವೆಂಬರ್ವರೆಗಿನ ಶನಿ ಮಂಗಳ ಕುಯೋಗ ಕೌಟುಂಬಿಕ ಕಲಹಕ್ಕೆ ಕಾರಣವಾಗುವುದು ತೋರಿಕೆಯ ಗುಣದಿಂದ ಆಡಂಬರದ ಮಾತುಗಳಿಂದ ತೊಂದರೆಯಾಗುವುದು ಪರಿಹಾರಕ್ಕಾಗಿ ಶನಿಶಾಂತಿ ಜಪ ದಾನ ಮೊದಲಾದ ಪರಿಹಾರವನ್ನು ಮಾಡಿರಿ ನವೆಂಬರ್ ನಂತರ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಯೋಗವಿದೆ ಈ ವರ್ಷ ರಾಹು ತಮಗೆ ಧೈರ್ಯಕಾರಕನಾಗಿ ಇರುವುದರಿಂದ ಅರ್ಧಕ್ಕೆ ನಿಂತ ಎಲ್ಲ ಕೆಲಸಗಳು ಪೂರ್ಣವಾಗುವು ಸಹೋದರರಲ್ಲಿ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತವೆ ಕಾರ್ಖಾನೆ ಗೃಹ ನಿರ್ಮಾಣ ಆಸ್ತಿ ಖರೀದಿ ಮಾರಾಟ ಉನ್ನತ ವಿದ್ಯೆ ದೀರ್ಘಾವಧಿಯ ಪ್ರಾಜೆಕ್ಟ್ಗಳು ಫಲ ಕೊಡುತ್ತವೆ ಬ್ಯಾಂಕ್ ಬ್ಯಾಂಕ್ ಫೈನಾನ್ಸ್ ಬಡ್ಡಿ ವ್ಯವಹಾರ ಹಿಡುವಳಿದಾರರು ಕಾಂಟ್ರಾಕ್ಟ್ ಆಧಾರದ ಕೆಲಸ ಮಾಡುವವರಿಗೆ ಒಳ್ಳೆಯ ಲಾಭ ದೊರೆಯುತ್ತದೆ ಈ ರಾಶಿಗೆ ಶುಭವಾದ ಸೋಮವಾರ ಈ ರಾಶಿಗೆ ಶುಭವಾದ ವಾರ ಸೋಮವಾರ ಬಣ್ಣ ಹಸಿರು ಮತ್ತು ಆಕಾಶದ ತಿಳಿಬಣ್ಣ ರತ್ನ ಪಚ್ಚೆ ಓನಿಕ್ಸ್ ಜೆಡ್ ಸ್ಟೋನ್ ಹಾಗೂ ಅಗೇಟ್ ಈ ರತ್ನಗಳು ಶುಭವಾಗಿವೆ ಹನ್ನೊಂದು ಶುಭ ಸಂಖ್ಯೆಯಾಗಿರುವುದು ಶೀಘ್ರ ಪರಿಹಾರಕ್ಕಾಗಿ ಶ್ರೀ ಗಣಪತಿ ಮಂತ್ರವನ್ನು ಜಪಿಸಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಮಾಡಿ